ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭಾಶಯಗಳು. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಪ್ರಜಾನಿಷ್ಠೆ ಎಂಬ ಒಂದು ಗದ್ಯ ಭಾಗವನ್ನು ನೋಡ್ತಾ ಇದ್ವಿ. ನಿಷ್ಠೆ ಮತ್ತು ಪ್ರಾಮಾಣಿಕತೆ ಉಳ್ಳಂತಹ ಒಂದು ಮೌಲ್ಯಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಗದ್ಯ ಭಾಗ ಪ್ರಜಾನಿಷ್ಠೆ ಎನ್ನುವಂತಹ ಒಂದು ಗದ್ಯ ಭಾಗ. ಇದನ್ನ ಸಾಸಿ ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಂತಕ್ಕಂತಹ ಲೇಖಕರು ಕೂಡ ಈ ಒಂದು ಕಾದಂಬರಿಯನ್ನ ಬರೆದಿದ್ದಾರೆ. ಹಿಂದಿನ ಅವಧಿಯಲ್ಲಿ ನೋಡ್ತಾ ಇದ್ವಿ ಹೊಯ್ಸಳ ಸಾಮ್ರಾಜ್ಯ. ಈ ಹೊಯ್ಸಳ ಸಾಮ್ರಾಜ್ಯ ಸ್ಥಳನಿಂದ ಉಗಮವಾಗಿರುವಂತದ್ದು, ಸ್ಥಾಪನೆಯಾಗಿರುವಂತದ್ದು. ಹಾಗಾಗಿ ಈ ಹೊಯ್ಸಳ ಒಂದು ರಾಜಧಾನಿ ಹಳೆಬೀಡು. ಈ ಹಳೆಬೀಡಿನ ಹಿಂದಿನ ಹೆಸರು ದ್ವಾರ ಸಮುದ್ರ ಅಂತ ಹೇಳಿ. ಹಾಗಾಗಿ ಈ ಹೊಯ್ಸಳ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂತಹ ದೊರೆ, ಹೆಸರಾಂತ ಅರಸನಾಗಿರ್ತಕ್ಕಂತಹ ವಿಷ್ಣುವರ್ಧನ. ಈ ವಿಷ್ಣುವರ್ಧನ ಇವನ ಮಹಾರಾಣಿ ನಾಟ್ಯ ರಾಣಿ, ನಾಟ್ಯ ಮಂಜೂರಿ ಅಂತ ಕರಿತೀವಿ. ಹಾಗಾಗಿ ಇಡೀ ದೇಶದ ತುಂಬೆಲ್ಲ ಹೆಸರನ್ನ ಗಳಿಸಿಕೊಂಡಿರ್ತಕ್ಕಂತಹ ಯಾರೋ ಶಾಂತಲಾದೇವಿ, ವಿಷ್ಣುವರ್ಧನನ ಮಹಾರಾಣಿ ಶಾಂತಲಾದೇವಿ. ನಂತರದಲ್ಲಿ ಈ ವಿಷ್ಣುವರ್ಧನನಿಗೆ ಸಹಾಯಕನಾಗಿ ನಿಂತಿರ್ತಕ್ಕಂಥವನು ವಿಷ್ಣುವರ್ಧನನ ಸಹೋದರ, ತಮ್ಮನಾಗಿರ್ತಕ್ಕಂತಹ ಯಾರು, ಉದಯಾದಿತ್ಯ ಅಂಥೇಳಿ. ಇವರು ಈ ರೀತಿಯಾಗಿ ಈ ವಿಷ್ಣುವರ್ಧನ ದಿನ ದಿನ ತನ್ನ ಒಂದು ಸಾಮ್ರಾಜ್ಯದಲ್ಲಿ ಪ್ರಗತಿಯನ್ನ ಕಾಣುತ್ತಾ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತಾ ಇದ್ದ. ಹೀಗೆ ಒಂದು ಕಡೆ ಈತ ಈ ಅಭಿವೃದ್ಧಿ ಪಡೆಯುವುದನ್ನ ಆ ಶತ್ರು ರಾಜರಿಗೆ ಕಣ್ಣಿಗೆ ಕೂಗ್ತಾ ಇದ್ದ. ಆ ಶತ್ರು ರಾಜ ಯಾರು ಅಂತ ಕೇಳಿದ್ರೆ, ಅನೇಕ ರಾಜರಿದ್ರು, ಅದರಲ್ಲಿ ಪ್ರಮುಖನಾಗಿರ್ತಕ್ಕಂಥವನು ಯಾರು ಅಂತ ಕೇಳಿದ್ರೆ ಕುಲೋತ್ತುಂಗ ಅಂತ ಹೇಳಿ. ಈತ ಚೋಳ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಲ್ಲಿ ಕೂಡ ಈತನು ಕೂಡ ಒಬ್ಬ. ಹಾಗಾಗಿ ಈ ಕುಲೋತ್ತುಂಗ ಚೋಳ ಬಹಳ ದುರಾಶ ಪಿಶಾಚಿಯಾಗಿರ್ತಕ್ಕಂಥವನು. ಯಾರೇ ಅಭಿವೃದ್ಧಿವಂತರಪ್ಪ ಅಂತಂದ್ರೆ ಅದನ್ನ ಸಹಿಸಿಕೊಳ್ಳಲಾಗಿರ್ತಕ್ಕಂತ ಸಾಮರ್ಥ್ಯವನ್ನು ಹೊಂದಿದ್ದ. ಈ ಅಖಂಡವಾಗಿರ್ತಕ್ಕಂತಹ ಈ ಭರತ ಭೂಮಿಯನ್ನ ಅದೆಲ್ಲವನ್ನ ನನ್ನ ಸ್ವಾಧೀನದಲ್ಲಿ ಬರಬೇಕು ಅಂತೇಳಿ ಬಹಳ ದುರಾಸೆಯನ್ನ ಹೊಂದಿದ್ದ. ಹಾಗಾಗಿ ಮುಂದೆ ಏನ್ ಮಾಡ್ತಾನೆ, ಆ ಚೋಳ ಸಾಮ್ರಾಜ್ಯದ ಪಕ್ಕದಲ್ಲಿರ್ತಕ್ಕಂತಹ ತಲಕಾಡು, ಗಂಗರ ತಲಕಾಡು, ಅದು ಅವನ ಸ್ವಾಧೀನದಲ್ಲಿರುತ್ತೆ. ಇದನ್ನ ವಶಪಡಿಸಿಕೊಳ್ಳುವ ಸಲುವಾಗಿ, ಈ ತಲಕಾಡು ವಶಪಡಿಸಿಕೊಳ್ಳುವ ಸಲುವಾಗಿ ಆದಿಯಮ್ಮನನ್ನ ಏನು ಮಾಡ್ತಾನ, ರಾಜಪ್ರತಿನಿಧಿಯಾಗಿ ನೇಮಕವನ್ನ ಮಾಡ್ತಾನ. ಹಾಗಾಗಿ ನೇಮಕ ಮಾಡಿ ಏನ್ ಮಾಡ್ತಾನೆ, ಈ ಆದಿಯಮ್ಮನಿಗೆ ಪ್ರಚೋದನೆ ಮಾಡಿ, ಹೀಗಾದ್ರೂ ಮಾಡಿ ತಲಕಾಡಿನ ಮೇಲಿನ ಪಾತ್ರ ದಂಡಕ್ಕೆ ಹೋಗಿ ಅದನ್ನು ನೀನು ಸ್ವಾಧೀನಪಡಿಸಿಕೊಳ್ಳು ಅಂತೇಳಿ ಈತ ಕುಲೋತ್ತುಂಗ ಚೋಳ ಹೇಳಿರ್ತಾನೆ. ಅದೇ ರೀತಿಯಾಗಿ ಅಲ್ಲಲ್ಲೇ ಸಣ್ಣ ಪುಟ್ಟ ಯುದ್ಧಗಳನ್ನ ಮಾಡುತ್ತಿರುವಂತಹ ಆದಿಯಮ್ಮ ಒಮ್ಮಿನವಲೇ ದೊಡ್ಡದಾಗಿರ್ತಕ್ಕಂತಹ ಸೈನ್ಯವನ್ನ ತೆಗೆದುಕೊಂಡು ಹೋಗ್ತಾನೆ. ಆ ವಿಚಾರ ವಿಷ್ಣುವರ್ಧನಿಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಇಲ್ಲಿರ್ತಕ್ಕಂತಹ ಕೆಲವು ಗುಪ್ತಚಾರಗಳಿಂದ, ಗೂಢಾಚಾರಗಳಿಂದ ಏನಪ್ಪಾ ಅಂದ್ರೆ ವಿಷಯ ಗೊತ್ತಾಗ್ತದ. ಆದಿಯಮ್ಮ ದೊಡ್ಡದಾಗಿರ್ತಕ್ಕಂಥ ಸೈನ್ಯವನ್ನು ತೆಗೆದುಕೊಂಡು ಬಂದು ತಲಕಾಡನ್ನ ವಶಪಡಿಸಿಕೊಳ್ಳಕ್ಕೆ ಬರ್ತಾ ಇದ್ದಾನೆ ಅಂತೇಳಿ ವಿಷ್ಣುವರ್ಧನೆ ಗೊತ್ತಾಗುತ್ತ. ಆಗ ವಿಷ್ಣುವರ್ಧನ ಏನ್ ಮಾಡ್ತಾನೆ, ಹೊಯ್ಸಳೇಶ್ವರದಿಂದ ತಾನು ಕೂಡ ಸಕಲ ಸೇನಾ ಸಮೇತನಾಗಿ ಏನ್ ಮಾಡ್ತಾನೆ, ಆ ಯುದ್ಧಕ್ಕೆ ಸನ್ನದ್ಧನಾಗಿ ಹೋಗ್ತಾನೆ. ಹೋಗಿ ಇವರ ಮೇಲೆ ಯುದ್ಧವನ್ನ ಮಾಡ್ತಾನ. ಮಾಡಿ ಆ ಸಮಯದಲ್ಲಿ ಯುದ್ಧದಲ್ಲಿ ಏನಪ್ಪಾ ಅಂದ್ರೆ ಆದಿಯಮ್ಮ ಮಡದಿ ಯಾಕಂದ್ರೆ ಸತ್ತು ಹೋಗ್ತಾನೆ. ಸತ್ತ ನಂತರ ಇಡೀ ಚೋಳ ಸೈನಿಕರು ಏನಪ್ಪಾ ಅಂದ್ರೆ ದಿಕ್ಕಪಾಲಾಗಿ ಓಡೋಗ್ತಾರೆ. ಆಗ ಯಾರಿಗೆ ವಿಜಯ ಆಗ್ತದಪ್ಪ ಅಂತ ಕೇಳಿದ್ರೆ ವಿಷ್ಣುವರ್ಧನನಿಗೆ ವಿಜಯ ಆಗ್ತದ. ಜಯಶಾಲಿ ಆಗ್ತಾನೆ. ಜಯಶಾಲಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಪ್ರಜೆಗಳಿಗೆ ಹೇಳ್ತಾನ, ಯಾರು ವಿಷ್ಣುವರ್ಧನ, ಬಹಳ ಅದ್ಭುತವಾಗಿರ್ತಕ್ಕಂತಹ ಮಾತು, ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ನಾ ಇವತ್ತ ನಾವು ಗೆದ್ದಿದ್ದೀವಿ,
ಸಂತೋಷವಾಗಿದ್ದೀವಿ ಹಾಗಂತ ತಿಳ್ಕೊಂಡು ನಾವು ಮೈ ಮರೆಯಬಾರದು. ನಮಗ ಏನಾದರೂ ಸಾಧನೆ ಮಾಡಿದಾಗ ನಮಗ ಪ್ರಶಸ್ತಿಗಳು ಬಹುಮಾನಗಳು ಕೂಡ ಬರ್ತಾವ, ಹಾಗಂತ ತಿಳ್ಕೊಂಡು ನಾವು ಮೈ ಮರೆತು ಕೂತ್ರೆ ಅದು ಸಾಧ್ಯವಿಲ್ಲ. ಹಾಗಾಗಿ ನಾವು ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯೂ ಸಮಯವೂ ಕೂಡ ಹೌದು. ಆದ್ರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಕೂಡ ಬರಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ಏನ್ ಮಾಡಬಾರದು, ತೂರಿ ಬಿಡಬಾರದು. ನಾವು ಮಾನವೀಯ ಗುಣಗಳಿಂದಲೇ ನಾವು ಮುಂದುವರಿತಾ ಹೋಗಬೇಕು. ಹಾಗಾಗಿ ಸೆರೆ ಸಿಕ್ಕ ಸೈನಿಕರ ಮೇಲೆ ನೀವು ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ, ಸಿಕ್ಕಂತಹ ಸೈನಿಕರ ಮೇಲೆ ನೀವು ದೌರ್ಜನ್ಯವನ್ನು ಮಾಡಕ್ ಹೋಗ್ಬೇಡಿ, ಅದು ಯೋಧ ಧರ್ಮವಲ್ಲ ಅಂತೇಳಿ ವಿಷ್ಣುವರ್ಧನ ಪ್ರಜೆಗಳಿಗೆ ಹೇಳ್ತಿರ್ತಾನ. ಸೋತ ಸಾಮ್ರಾಜ್ಯವನ್ನು ಕೂಡ ಲೂಟಿ ಮಾಡುವುದು ಯುದ್ಧದ ಧರ್ಮವಲ್ಲ. ಹಾಗಾಗಿ ಆ ಕಾರಣ ನೀವೆಲ್ಲರೂ ತಲಕಾಡುವವರನ್ನ ಏನ್ ಮಾಡಬೇಕು, ತಮ್ಮವರೆಂದೇ ತಿಳಿದುಕೊಂಡು ನೀವು ಸಂತಸ ಪಡಬೇಕು ಅಂತೇಳಿ ವಿಷ್ಣುವರ್ಧನ ತಮ್ಮ ಪ್ರಜೆಗಳಿಗೆ ಹೇಳ್ತಾನ. ಆಗ ಅವರ ಮನೋಭೀತಿಯನ್ನ ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ನಾವು ಎಲ್ಲಿ ಹೋಗೋಣ, ರಾಜಧಾನಿಗೆ ಹಿಂದಿರುಗೋಣ ಅಂತೇಳಿ ವಿಷ್ಣುವರ್ಧನ ತನ್ನ ಪ್ರಜೆಗಳಿಗೆ ಹೇಳಿದಾಗ ಎಲ್ಲಾ ಪ್ರಜಾಪಾಲಕರಾಗಿರ್ತಕ್ಕಂತಹ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಕೂಡ ಎಲ್ಲರಿಗೂ ಕೂಡ ಹಿಡಿಸಿದವು, ಎಲ್ಲರೂ ಕೂಡ ಒಪ್ಪಿಕೊಂಡ್ರು, ಅವನಿಗೆ ಒಮ್ಮತವನ್ನ ತೋರಿಸಿದ್ರು. ಹಾಗಾಗಿ ಮುಂದೆ ರಾಜಧಾನಿಯಲ್ಲಿ ಇತ್ತ ಕಡೆ ಶಾಂತಾದೇವಿ ಕೂಡ ಏನಪ್ಪ ಅಂದ್ರೆ ಸಾಮ್ರಾಜ್ಯದ ಇರ್ತಕ್ಕಂತಹ ಸಂದರ್ಭದಲ್ಲಿ ಯಾರು ಇರದ ಸಮಯದಲ್ಲಿ ಶತ್ರು ಸೈನಿಕರು ಕೂಡ ದಾಳಿ ಮಾಡಬಹುದು ಅಂತ ತಿಳ್ಕೊಂಡು ವಿಷ್ಣುವರ್ಧನ ತನ್ನ ಉದಯಾದಿತ್ಯ ಮತ್ತು ಶಾಂತಾದೇವಿಯ ಒಂದು ಸೈನ್ಯವನ್ನ ಬಿಟ್ಟು ಹೋಗಿರ್ತಾನ. ಹಾಗಾಗಿ ಶಾಂತಾದೇವಿಯು ಕೂಡ ಏನಪ್ಪ ಅಂತಂದ್ರೆ ಏನ್ ಮಾಡ್ತಾಳೆ, ಏನ್ ನಡೀತಾ ಇದೆ ರಾಜ್ಯದಲ್ಲಿ ತಿಳ್ಕೊಂಡು ಬರಬೇಕಂತ ತಿಳ್ಕೊಂಡು ರಾಜ್ಯ ಸಂಚಾರವನ್ನ ಮಾಡ್ತಿರ್ತ. ಹಾಗಾಗಿ ಮಾರು ವೇಷವನ್ನು ಹಾಕೊಂಡು ಹೋಗ್ತಾಳ, ಗಂಡುಡುಗೆಯನ್ನು ಉಟ್ಟು ಏನಪ್ಪಾ ಅಂತಂದ್ರೆ ಹೋಗ್ತಿರ್ತಾಳ. ಆಗ ಶಾಂತಾದೇವಿ ಗಂಡುಡುಗೆಯನ್ನು ಉಟ್ಟು ತನ್ನ ಮೈಲನ್ನಾಗಿರ್ತಕ್ಕಂತಹ ಉದಯಾದಿತ್ಯನನ್ನ ಕರೆದುಕೊಂಡು ಕುದುರೆಯನ್ನು ಏರಿಕೊಂಡು ಹೋಗ್ತಾಳ, ದ್ವಾರ ಸಮುದ್ರದ ದ್ವಾರ ಬಾಗಿಲನ್ನು ದಾಟಿ ಹೋಗ್ತಾಳ. ಅಲ್ಲಿ ಒಂದು ದೇವಸ್ಥಾನ ಬರ್ತದ, ಆ ದೇವಸ್ಥಾನಕ್ಕೆ ಹೋಗಿ ಬನಶಂಕರಿ ದೇವಾಲಯ ಅಂತ ಹೇಳಿ ಅಲ್ಲಿ ಹೋಗಿ ನಮಸ್ಕಾರವನ್ನ ಮಾಡಿ ಮುಂದೆ ನಾವು ಪ್ರಯಾಣವನ್ನ ಬೆಳೆಸೋಣ ಅಂತ ತಿಳ್ಕೊಂಡು ಹೋಗ್ತಾಳ. ಇನ್ನೇನು ಹತ್ತಿರದಲ್ಲೇ ಬನಶಂಕರಿ ದೇವಾಲಯ ಬರ್ತಾ ನಮಸ್ಕಾರ ಮಾಡಬೇಕಂತೇಳಿ ಇಳಿದು ಹೊರಟಿರ್ತಾರ. ಆ ಸಂದರ್ಭದಲ್ಲಿ ಆ ಬನಶಂಕರಿಯ ದೇವಾಲಯದ ಮುಂಭಾಗದಲ್ಲಿ ನೂರಾರು ಜನ ಏನಪ್ಪ ಅಂತ ಸೇರಿರ್ತಾರೆ. ಆಗ ಏನಿರ್ಬೋದು ಏನೋ ಊರ್ಜೆಗಳು ಇರಬಹುದು ಅಂತ ತಿಳ್ಕೊಂಡು ಶಾಂತಾದೇವಿ ಅಲ್ಲೇ ನಿಲ್ತಾಳೆ. ಏನ್ ನಡೆದಿದೆ ಇಲ್ಲಿ, ಅದು ಜಗಳಂತೂ ಅಲ್ಲ, ಹಾಗಾಗಿ ಏನೋ ಒಂದು ಹೊಸ ಬಗೆಯ ಒಂದು ನ್ಯಾಯವನ್ನ ಇಲ್ಲಿ ಬೇಡಲಾಗ್ತಿತ್ತು. ಹಾಗಾಗಿ ಅದನ್ನ ದೂರದಲ್ಲೇ ನಿಂತುಕೊಂಡು ಅವರು ಯಾರಿಗೂ ಕೂಡ ಕಾಣದ ಹಾಗೆ ನೋಡ್ತಾ ಇದ್ರು. ಮುಂದುವರೆದು ಪಂಚಾಯಿತಿಯ ಜನಸಮೂಹಕ್ಕೆ ಕಾಣಿಸದಂತೆ ದೂರದ ಒಂದು ಹಿಪ್ಪೆಯ ಮರದ ಮರೆಯಲ್ಲಿ ನಿಂತುಕೊಂಡು ಶಾಂತಲೆ ಮತ್ತು ಉದಯಾದಿತ್ಯರು ಅಲ್ಲಿ ನಡೆಯುತ್ತಿರುವಂತಹ ನ್ಯಾಯ ವಿಚಾರಣೆಯನ್ನ ಅವರೇನ್ ಮಾಡ್ತಾ ಇದ್ರು, ಆಲಿಸ್ತಾ ಇದ್ರು. ಅಲ್ಲಿ ಏನ್ ನಡೀತಾ ಇದೆ, ಪಂಚಾಯಿತಿ ಕೂಡಿದೆ, ಆ ಊರಿನ ಮುಖ್ಯಸ್ಥ ಗಾವುಂಡ ಅಂತ ಕರಿತೇವೆ, ಊರಿನ ಮುಖ್ಯಸ್ಥನು ಕೂಡ ಅಲ್ಲಿದ್ದಾನೆ. ಏನ್ರಪ್ಪ ದೈದವರು ಏನ್ ಹೇಳ್ತೀರಾ ಹೇಳ್ರಿ, ಗಾದಿಯ ಮೇಲೆ ಕುಳಿತಿದ್ದ ದಪ್ಪ ಮೀಶಿಯ ಗಾವುಂಡ ಕೇತಮಲ್ಲ ನಾಯಕ ಅದೇ ಕಟ್ಟೆಯ ಮೇಲೆ ಕುಳಿತಿದ್ದ ಹತ್ತು ಜನರನ್ನ ಕೇಳಿದ. ಏನ್ ಕೇಳ್ದ, ಏನ್ರಪ್ಪ ದೈದವರು ಏನ್ ಹೇಳ್ತೀರಾ ಹೇಳ್ರಿ ಅಂತೇಳಿ ಕೇಳ. ಎಲ್ರೂ ಆ ಪಂಚಾಯಿತಿಯ ಕಟ್ಟೆಯ ಮೇಲೆ ಕೂತಿರ್ತಕ್ಕಂಥ ಎಲ್ರೂ ಕೂಡ ಮುಂಡಾಸು ರುಮಾಲುಗಳನ್ನು ಸುತ್ತಿದ್ರು ಅವರೆಲ್ಲ. ಆಗ ಅದರಲ್ಲಿ ಒಬ್ಬ ಕೇಳ್ತಾನೆ, ಏನ್ ತಾತ ಇವತ್ತಿನ ವಿಚಾರ ಅಂತೇಳಿ ಕೇಳ್ತಾನೆ. ಆಗ ಕೇತಮಲ್ಲ ನಾಯಕ ಏನ್ ಮಾಡ್ತಾನೆ, ಎಲ್ಲ ವಿಷಯವನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಏನಿದೆ ವಿಷಯ ನೋಡಿ, ಬೀರಣ್ಣ ತನ್ನ ಮೂಡಲ ದಿಕ್ಕಿನಾಗಿರೋ ಹಳ್ಳಿ ಫಲಾನ ಈರಣ್ಣನಿಗೆ 108 ಹನ್ನಿಗೆ ಕೊಟ್ಟಿದ್ದ 2 ವರ್ಷಗಳ ಹಿಂದೆ. ಏನು ಎಷ್ಟು ಹನ್ನಿಗೆ, 108 ಹನ್ನಿಗೆ, ಒಂದೊಂದು ಬಂಗಾರ. ಆ ಅಷ್ಟು 108 ಹನ್ನಿಗೆ 2 ವರ್ಷಗಳ ಹಿಂದೆ ಫಲವನ್ನ ಕೊಟ್ಟಿದ್ದ. ಯಾರು, ಈರಣ್ಣ ಬೀರಣ್ಣನಿಗೆ ಕೊಟ್ಟಿದ್ದ. ಅದು ಬೀರಣ್ಣ ತಗೊಂಡು ಏನ್ ಮಾಡ್ದ, ಹೊಲದಾಗ ಉಳುಮೆ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ತು. ಕೊಪ್ಪರಿಗೆ ಅಂತಂದ್ರೆ ಅಗಲವಾದ ಬಾಯಿಯುಳ್ಳ ಒಂದು ಲೋಹದ ಪಾತ್ರೆ,
ಅದ್ರ ತುಂಬಾ ಬಂಗಾರ ಸಿಕ್ತು. ನಮಗ ನಿಮಗೆ ಸಿಕ್ಕರು ಬಿಟ್ಟವಂತ ಯಾರಿಗೆ ಹೇಳ ತಗೊಂಡ್ ಮನೆಗೆ ಓಡಿರ್ತೀವಿ. ಹಂಗ ಅವ ಏನ್ ಮಾಡಿದ, ಆ ಕೊಪ್ಪರಿಗೆ ಬಂಗಾರ ಸಿಕ್ತು, ತಗೊಂಡು ಬಂದವ. ಆಗ ಇಲ್ಲೈತ್ ನೋಡ್ರಿ ಈಗ ಅಂತೇಳಿ ಆ ಮುಂದಿಟ್ಟಿರ್ತಲ್ಲ ಆ ಕೊಪ್ಪರಿಗೆ ಬಂಗಾರವನ್ನು ತೋರಿಸ್ತು. ಇದನ್ನು ಈರಣ್ಣ ಪೂಜೆ ಮಾಡಿ ಈರಣ್ಣನ ಮನೆಗೆ ಕೊಂಡು ಹೋಗಿ, ತಗಳಪ್ಪ ಇದು ನೀನು ಕೊಟ್ಟ ಹೊಲದಾಗಿ ಸಿಕ್ಕಿತು, ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ತಗೋ ಅಂದ. ಹಾಗಾಗಿ ಆ ನೋಡಪ್ಪ ಇದು ನನಗಂತೂ ಸೇರಿತಲ್ಲ, ನಿಮ್ಮ ಪೂರ್ವಿಕರು ನಿಮ್ಮ ಹಿರಿಯರು ಕೂಡ ಏನೋ ಹೊಲದಲ್ಲಿ ಇಟ್ಟಿರ್ಬೋದು, ಹಾಗಾಗಿ ಅದು ನಿನಗೆ ಸೇರಿದ್ದು ನೀನೇ ತಗೋರಪ್ಪ ಅಂತ ಅಂದ್ಕೊಳ್ಳಕ್ ಬಂದಿದ್ದ. ಆಗ ಬೀರಣ್ಣ ಒಪ್ಪಲಿಲ್ಲ. ಅಲ್ವೇನಪ್ಪ ಬೀರಣ್ಣ ಅಂತೇಳಿ ಕೇಳಿದ ಕೇತಮಲ್ಲ. ಹೌದು ಕೊಡಪ್ಪ, ಹೊಲ ಮಾರಿದ ಮ್ಯಾಗ ಹಣ ಕೊಟ್ಟ ಮ್ಯಾಗ ಆ ನೆಲದ ಮೇಲೆ ನನಗೇನೈತಿ ಹಕ್ಕು, ಅದರಾಗಿ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆ ಎಂದುತ್ತಾನೆ. ಹೌದಪ್ಪ ನಾನು ಹೊಲ ಮಾರಿನಿಲ್ಲ ಅಂತ ಹೇಳಿಲ್ಲ, ಹೊಲ ಮಾರಿನಿ ಹಣ ಕೊಟ್ಬಿಟ್ಟಿನಿ, ಮಾರಿದ ಮೇಲೆ ಅದ್ರ ಮೇಲೆ ನನಗೇನ್ ಹಕ್ಕು ಐತಿ, ಹಾಗಾಗಿ ಅದು ಯಾರು ತಗೊಂಡರ ಹೊಲ ಆ ಒಡೆಯಂದಿ ಅಂತೇಳಿ ಹೇಳ್ತಾರೆ. ನಂತರದಲ್ಲಿ ಆದ್ರೆ ಅದಕ್ಕೆ ನಾನು ಒಪ್ಪಲ್ಲ ಗೌಡಪ್ಪ, ಈರಣ್ಣ ಹೇಳ್ದ ಅದಕ್ಕೆ ನಾನು ಒಪ್ಪಲ ಗೌಡಪ್ಪ ಅಂತೇಳಿ ಈರಣ್ಣ ಹೇಳ್ದ. ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹಣ್ಣಿಗಲ್ಲ, ಈ ಹೊನ್ನು ಬೀರಣ್ಣಂದೇ. ಯಾಕೆ ಅಂತೀರೋ, ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ, ಹಾಗಾಗಿ ಬೀರಣ್ಣಂದು ಇದು ನಾನು ಕೊಟ್ಟಿದ್ದು ಹಣ ಕೊಟ್ಟಿದ್ದು ಎದಕ್ಕಪ್ಪ ಅಂತ ಕೇಳಿದ್ರೆ ಹೊನ್ನಿಗಲ್ಲ ಮಣ್ಣಿಗೆ ನಾನು ಕೊಟ್ಟಿನಿ ಅಂತೇಳಿ ಹೇಳ್ತಾನೆ. ಹಾಗಾಗಿ ಏನೋ ಕಷ್ಟ ಬಂತು ಅಂತ ನನಗೆ ಮಾರ್ಯಾನ, ಮಾರುವಾಗ ಅದರಾಗಿನ ಹೊನ್ನು ನಿಂದೆ ಅಂತ ನನಗೆ ಹೇಳಿರಲಿಲ್ಲ, ಅಂದಮೇಲೆ ಹೊನ್ನು ಅವಂದೇ ತಾನೆ, ಹೊಲ ಮಾರುವಾಗ ನನಗೆ ಏನು ಹೇಳಿಲ್ಲ, ಹೊನ್ನು ಕೂಡ ನಿಂದೆ ಅಪ್ಪ ಅಂತ ನನಗೆ ಏನು ಹೇಳಿ ಕೊಟ್ಟಿಲ್ಲ ಅವ, ನನಗೆ ಹೊಲ ಅಷ್ಟೇ ಮಾರ್ಯಾನ, ಹಾಗಾದ್ರ ಆ ಹೊನ್ನು ಕೂಡ ಅವಂದೇ ತಾನೆ ಅಂತೇಳಿ ಹೇಳಿದ. ಅದು ನಂದಲ್ಲ ಅಂತ ಹೇಳಿದ. ಅದೆಂಗಾದಿತು, ತಂಬುಲು ಉಗಿದ ಮೇಲೆ ಮತ್ತೆ ಎತ್ತಿ ಬಾಯ ಹಾಕೊಳ್ಳೋ ಕೆಟ್ಟತನ ಬೇಡ ನೋಡ್ರಿ. ತಂಬುಲ್ ಅಂದ್ರೆ ಎಲಿ ಹಾಕೊಂಡು ಉಗುಳ್ತೀವಲ್ಲ, ಅದನ್ನು ಹಾಳಿ ನಾವು ಎತ್ತಿ ಬಾಯ ಹಾಕೊಳಕ್ ಆಗುತ್ತನೋ ಇಲ್ಲ, ಹಂಗೇನೆ ಕೊಟ್ಟ ಮೇಲೆ ಮುಗಿತು ಅವಂದೇ ಇದು ಅಂತೇಳಿ ಹೇಳ್ತಾ ಇದ್ದ. ಹೊಲ ಹೊನ್ನು ಹೊಲ ಕೊಂಡುಕೊಂಡ ಈರಣ್ಣಂದೇ, ಅವನು ತಗೊಳ್ಳೋ ಹಂಗ ಮಾಡಿ ಉಪಕಾರ ಮಾಡಬೇಕು ದೈವರು ಅಂತೇಳಿ ಈರಣ್ಣ ಏನ್ ಮಾಡಿದಪ್ಪ ಅಂತಂದ್ರ ಬೇಡಿಕೊಂಡ. ಬೀರಣ್ಣ ಈರಣ್ಣಗ ನೀವು ಕೊಡಬೇಕು ಅಂತೇಳಿ ಬೀರಣ್ಣ ಆ ಪಂಚಾಯಿತಿ ಕಟ್ಟೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಆ ಇವರಿಗೆ ಊರಿನ ಮುಖ್ಯಸ್ಥರಿಗೆ ಬೇಡಿಕೊಂಡ. ಕಟ್ಟೆಯ ಮೇಲಿದ್ದ ದೈವರಿಗೆ ಏನೂ ತೋಚಲಿಲ್ಲ, ಏನೂ ತಿಳಿಲಿಲ್ಲ, ಗೊತ್ತಾಗಲಿಲ್ಲ. ಕಡೆಗೆ ಮುಖ್ಯಸ್ಥನಾಗಿರ್ತಕ್ಕಂತಹ ಕೇತಮಲ್ಲ ನಾಯಕ ಹೇಳ್ತಾನೆ, ಹೋಗ್ಲಿ ಬಿಡಿ, ಇಬ್ಬರಿಗೂ ಬ್ಯಾಡವಾದ ಹೊನ್ನು ಇದು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಅಂತ ಹೇಳಿಬಿಟ್ಟ. ಹಾಗಾಗಿ ಮುಂದೆ ಅಲ್ಲೇ ಮರೆಯಲ್ಲೇ ನಿಂತು ಕೇಳ್ತಿರ್ತಕ್ಕಂತಹ ಶಾಂತಲಾ ದೇವಿ, ಉದಯಾದಿತ್ಯರು ಕೂಡ ಓಡಿ ಬರ್ತಾರ. ಓಡಿ ಬಂದು ಹೇಳ್ತಾರ, ಕೂಡಲೇ ಮರದ ಮರೆಯಲ್ಲಿರ್ತಕ್ಕಂತಹ ಶಾಂತಲೆ ಮುಂದೆ ಬಂದು ಕೂಡದು ಕೂಡದು ಎಂದು ಕೂಗಿದಳು. ಎಲ್ಲರೂ ಅತ್ತ ಕಣ್ಣು ಹರಿಸಿದರು, ಯಾರಪ್ಪ ಇವರು ಇತ್ತ ಕಡೆ ನಮಗೆ ಈ ರೀತಿ ಕೂಗ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಕೂಡ ನೋಡ್ತಾರೆ. ಗಂಡು ಉಡುಗೆಯನ್ನ ಹುಟ್ಟಿದ್ದ ಶಾಂತಲೆಯನ್ನು ಅವರು ಗಂಡಸೆಂದೇ ಭಾವಿಸಿಕೊಂಡು ಬಿಟ್ಟಿದ್ರು. ಅವ್ರು ಯಾರಿಗೂ ಕೂಡ ಈಕೆ ಶಾಂತಾದೇವಿ ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ, ಗಂಡಸೆಂದೇ ಭಾವಿಸಿಕೊಂಡಿದ್ರು. ಅವರ ದೇಹ ಸೌಂದರ್ಯವನ್ನ ನೋಡಿ ಎಲ್ಲರಿಗೂ ಕೂಡ ಸಂತಸವಾಯಿತು. ಅವರನ್ನ ಮಾತನಾಡಿಸಬೇಕು ಕೂಡ ಅನಿಸ್ತು ಎಲ್ಲರಿಗೂ. ಈ ರೀತಿ ಕೇತಮಲ್ಲ ಹೇಳ್ತಾನೆ ಮುಂದೆ, ನೀವು ಯಾರೇ ಆಗಿರಿ ಆದರೆ ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ, ಯಾಕೆ ಅಂತೇಳಿ ಕೇತಮಲ್ಲ ನಾಯಕ ಕೇಳ್ತಾನೆ. ಆಗ ಶಾಂತಾದೇವಿ ಹೇಳ್ತಾಳ, ತಾತ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆ ಅಲ್ಲ, ಇದು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕಂತಂದ್ರ ಇದು ಸಾಮ್ರಾಟರ ದುಡಿಮೆ ಅಲ್ಲ, ಅವರ ಬೆವರಿನ ಫಲ ಅಲ್ಲ ಇದು, ಇದು ಪ್ರಜೆಗಳ ದುಡಿದಿರುವಂತದ್ದು, ಪ್ರಜೆಗಳಿಗೆ ಸೇರಬೇಕಾಗಿದ್ದು, ಹಾಗಾಗಿ ಇದು ಪ್ರಜೆಗಳ ಬೆವರಿನ ಫಲ ಅಂತೇಳಿ ಆ ಶಾಂತಾದೇವಿ ಹೇಳ್ತಾರೆ. ಹೌದು ಈ ಹೊನ್ನು ಪ್ರಜೆಗಳದು, ಹಾಗಾದ್ರೆ ಪ್ರಜೆಗಳು ಯಾರಿವರು ಯಾರವರು ಅಂತೇಳಿ ಪ್ರಶ್ನೆಯನ್ನು ಹಾಕಿದ. ಆಗ ಶಾಂತಾದೇವಿ ಏನೂ ಕೂಡ ಉತ್ತರವನ್ನು ಕೊಡಲಿಲ್ಲ. ಕೇತಮಲ್ಲನೆ ಮುಂದುವರಿಸಿದ ಮತ್ತೆ ಮಾತನ್ನ,
ಹೇಳು ನನ್ನಪ್ಪ, ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ಲವೇನಪ್ಪ, ಮಕ್ಕಳ ದುಡಿಮೆ ತಂದೆಯದಲ್ಲವೇ, ನಾವೆಲ್ಲ ಹೊಯ್ಸಳೇಶ್ವರ ಮಕ್ಕಳು, ನಾವೆಲ್ಲ ನಮ್ಮ ದುಡಿಮೆ ತಂದೆಯದಲ್ಲವೇ ಅಂತೇಳಿ ಹೇಳ್ತಾ ಇದ್ದ. ಹೋಗ್ಲಿ, ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗ್ಲಿ, ನಿಮ್ಮೂರಿನ ಹಣ ಐತಿ ಅದು ನಿಮ್ಮೂರಿನ ಏಳಿಗೆಗಾಗಿ ಅದನ್ನ ಉಪಯೋಗಿಸಿಕೊಳ್ಳಿ ಅಂತೇಳಿ ಹೇಳಿದ್ಲು ಶಾಂತಾದೇವಿ. ಆಗ ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ, ನಾರಾಯಣನಂತಹ ಮಹಾರಾಜರು ಲಕ್ಷ್ಮಿಯಂತಹ ಮಹಾರಾಣಿ ಇರುವಾಗ ನಮಗೆ ಹಣಕ್ಕೆ ಕೊರತೆಯೇ, ಅದನ್ನ ಯಾಕೆ ಅಷ್ಟು ನೀವು ಇದು ಮಾಡಕತ್ತೀರಿ, ನಮಗ ನಾರಾಯಣನಂತಹ ಮಹಾರಾಜನ ಲಕ್ಷ್ಮಿಯಂತಹ ಮಹಾರಾಣಿದಳ ಅವರಿರುವಾಗ ನಮಗ ಹಣಕ್ಕೆ ಏನಾದರೂ ಕೊರತೆ ಇದೆಯಾ, ನಮ್ಮೂರಿಗೆ ಯಾವುದೂ ಈಗ ಬೇಡ, ನಾವು ಒಂದರ್ಥದಲ್ಲಿ ತೃಪ್ತರು, ಒಂದು ರೀತಿ ನೋಡಿದ್ರೆ ನಾವೆಲ್ಲರೂ ಕೂಡ ಸಂತಸದಿಂದ ಸಂಭ್ರಮದಿಂದ ನಾವು ಜೀವನವನ್ನ ಮಾಡ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ತೃಪ್ತರಾಗಿದ್ದೇವೆ. ಹಾಗಾಗಿ ಏನಾದರೂ ಊರಿಗೆ ಬೇಕಾದ್ರೆ ನಾವೇ ಮಾಡಿಕೊಳ್ತೀವಿ, ಇದು ದೊರೆಯ ಹಣ ದರೆಯ ಕ್ಷೇಮಕ್ಕೆ ಮೀಸಲಾಗಿರಬೇಕು ಅಂತೇಳಿ ಕೇತಮ್ಮಲ್ಲನ ಕೇಳಲ. ಆ ಕೇತಮ್ಮಲ್ಲನ ಮಾತನ್ನ ಕೇಳಿರ್ತಕ್ಕಂತಹ ಶಾಂತಾದೇವಿ, ಅಣ್ಣಗಳಿರ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟು ಅದೃಷ್ಟವಂತನೋ ಭಾಗ್ಯವಂತನೋ ಅಂತ. ಹಾಗಾಗಿ ಇರಬಹುದು ಕೇತಮ್ಮಲ್ಲ ಹೇಳ್ತಾನ, ಇರಬಹುದು ಅಂತ ರಾಜ ರಾಣಿಯರನ್ನ ಪಡೆದ ನಾವು ಎಷ್ಟು ಪುಣ್ಯವಂತರು ಅಂತೇಳಿ ಕೇತಮ್ಮಲ್ಲನ ಕೇಳ್ತಾನ. ಇವರ ಇಬ್ಬರ ಮಧ್ಯದಲ್ಲಿ ಸಮಾಗಮದ ಸಂದರ್ಭದಲ್ಲಿ ಆ ಸೌಭಾಗ್ಯವನ್ನು ಕಂಡಿರ್ತಕ್ಕಂತಹ ಉದಯಾದಿತ್ಯ ಮುಂದೆ ಬಂದು ಎಲ್ಲರಿಗೂ ಆಶ್ಚರ್ಯಚಕಿತವಾಗಿರುವಂತಹ ಮಾತುಗಳನ್ನ ಮುಂದುವರೆಸ್ತಾರೆ. ಹಾಗಾದ್ರೆ ಆ ಮುಂದಿನ ಭಾಗವನ್ನ ಮತ್ತೆ ನೋಡೋಣ.